ನಮಸ್ತೆ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನೋಡ್ತಾ ಇರೋದು ಮ್ಯಾಕ್ಸಿ ಬೈಕು. ನೀವು ಅಂದ್ಕೊಳ್ತಾ ಇರೋದಿದ್ದೀರಾ, ಏನಪ್ಪ ಇದು ಮ್ಯಾಕ್ಸಿ ಬೈಕ್ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನಿಮ್ಗೆ ಏನಂತಂದರೆ, ನೀವು ಕೇಳಿರ್ತೀರ ಇವಾಗ ಬರೀ ಸ್ಕೂಟರು ಮತ್ತು ಬೈಕ್ ಅಂದ್ಬಿಟ್ಟು, ಇದ್ಯಾವುದು ಹೊಸದು ಮ್ಯಾಕ್ಸಿ ಬೈಕ್ ಅಂತಲ್ವಾ. ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಮಾಡಲ್ ಬಂದ್ಬಿಟ್ಟು SSR 160 ಅಂತ. ಇದು ಬಂದ್ಬಿಟ್ಟು ಅಪ್ರಿಲಿಯಾ ಬ್ರ್ಯಾಂಡ್ದು. ಸೊ ಈ ಬೈಕ್ ಸ್ಪೆಸಿಫಿಕೇಶನ್ ಏನು, ಫೀಚರ್ಸ್ ಏನು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರಂಟ್ ಲುಕ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಸ್ಪೋರ್ಟ್ಸ್ ಬೈಕ್ ಥರನೇ ಇರೋದ್ರಿಂದ ಇದನ್ನು ಮ್ಯಾಕ್ಸಿ ಬೈಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇವಾಗ ನೀವು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ನಿಮಗೆ LED ಲೈಟ್ಸ್ ಇರುತ್ತೆ. ಇದರಲ್ಲಿ DRL ಕೂಡ LED ಇರುತ್ತೆ. ಇಲ್ಲಿದೆಯಲ್ಲ, ಇದು DRL ಇರುತ್ತೆ, ಇದು LED ಇರುತ್ತೆ. ಮತ್ತು ನಿಮಗೆ ಹೆಡ್ಲೈಟ್ ಬಂದ್ಬಿಟ್ಟು ಅಂದರೆ ಹೈ ಬೀಮು ಲೋ ಬೀಮು ಎರಡೂ LED ಇರುತ್ತೆ. ಸ್ವಲ್ಪ ದೊಡ್ಡದಾಗಿರೋ ವೈಸರ್ನ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಸ್ಪೋರ್ಟ್ಸ್ ಲುಕ್ ಬರಲಿಕ್ಕೆ ಅಂತಲೇ ಇಟ್ಟಿರೋದು. ಸೊ ಇದ್ರ ಮೇಲೆ ಇಲ್ಲಿ ಅವರು ಬ್ರ್ಯಾಂಡ್ ಲೋಗೋ ಕೂಡ ಹಾಕಿದ್ದಾರೆ. ಸೊ ಇದು ನೋಡಲಿಕ್ಕೆ ಒಂಥರ ಸ್ಟನ್ನಿಂಗಾಗಿ ಸೂಪರಾಗಿ ಕಾಣಿಸುತ್ತೆ. 30mm ಟೆಲಿಸ್ಕೋಪಿಕ್ ಫೋರ್ ಕೊಟ್ಟಿದ್ದಾರೆ. 5 ಸ್ಪೋಕ್ಸ್ ಬರೋ ಎಲ್ಐ ವೀಲ್ ಇದೆ. ಜೊತೆಯಲ್ಲಿ 220mm ಡಿಸ್ಕ್ ಬ್ರೇಕು ವಿತ್ 3.5mm ಥಿಕ್ನೆಸ್ ಇರುತ್ತೆ. ಮತ್ತು ಸಿಂಗಲ್ ಚಾನೆಲ್ ABS ಕೂಡ ಬರುತ್ತೆ. 12 inches ಇರೋ ಟ್ಯೂಬ್ಲೆಸ್ ಟೈರು ನಿಮಗೆ 120mm ವಿಡ್ತ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 160mm ಬರುತ್ತೆ. ಸೀಟೆಡ್ ಬಂದ್ಬಿಟ್ಟು ನಿಮಗೆ 775mm ಬರುತ್ತೆ. ಇಂಜಿನ್ ಬಂದ್ಬಿಟ್ಟು ನಿಮಗೆ 160cc ಇರುತ್ತೆ. ಇದಕ್ಕೆ 11 PS ಪವರು ಮತ್ತು 11 Nm ನಿಮಗೆ ಟಾರ್ಕ್ ಬರುತ್ತೆ. ಇದು ಮತ್ತು ಇದ್ರ ಜೊತೆಲಿ ನಿಮಗೆ ಏನಂತಂದರೆ ಏರ್ ಕೂಲ್ಡ್ ಸಿಸ್ಟಮ್ ಕೂಡ ಇರುತ್ತೆ. 4-stroke 3-valve ಇರೋ SOHC ಎಂಜಿನ್ ಇದು. ಕಂಪ್ಲೀಟಾಗಿ ಸ್ಪೋರ್ಟಿವ್ ಲುಕ್ ಇರೋ ಎಕ್ಸಾಸ್ಟ್ ಕೂಡ ಬರುತ್ತೆ. ಹಿಂದ್ಗಡೆ ನೋಡೋದಾದ್ರೆ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಇದು ಕೂಡ ಅಲಾಯ್ ವೀಲ್ ಇರುತ್ತೆ. ಇದ್ರ ಜೊತೆಲಿ ನಿಮಗೆ 12 inches ಮತ್ತು 120mm ವಿಡ್ತಿರೋ ಟ್ಯೂಬ್ಲೆಸ್ ಟೈರ್ ಕೂಡ ಬರುತ್ತೆ. ಮುಂದೆ ಮತ್ತು ಹಿಂದಿರೋ ಎರಡು ಟೈರ್ ಏನಿದೆ, ಇದು ಟ್ಯೂಬ್ಲೆಸ್ಸು ಮತ್ತು ಸೇಮ್ ಸೈಜ್ದೇ ಆಗಿರುತ್ತೆ. ಅಡ್ಜಸ್ಟೇಬಲ್ ಮೋನೋಶಾಕ್ ಬರುತ್ತೆ. ಸ್ಪೇಷಿಯಸ್ ಆಗಿರೋ ಸೀಟ್ ಇದೆ. ನಿಮಗೆ ಈ ಸೀಟಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ ಸ್ಟಿಚಿಂಗು, ಇದು ಸೂಪರಾಗಿ ಕಾಣಿಸುತ್ತೆ. ಅಷ್ಟು ಕೀನ್ ಆನ್ ಮಾಡಿಬಿಟ್ಟು ನೋಡೋಣ. ಈ ಪೋರ್ಷನ್ ನಿಮಗೆ ತೋರಿಸಿರಲಿಲ್ಲಾಗಿತ್ತು. ನೋಡಿ, ಈ ಥರ ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇಲ್ಲಿ ನಿಮಗೆ ಟೆಂಪ್ರೇಚರ್ ತೋರಿಸುತ್ತೆ, ಇಲ್ಲಿ ಫ್ಯೂಲ್ ಗೇಜ್ ಇದೆ, ಆಮೇಲೆ ಇದು ಬಂದುಬಿಟ್ಟು RPM ಇದೆ, ಆಮೇಲೆ ನಿಮಗೆ ಇಲ್ಲಿ ಬಂದುಬಿಟ್ಟು ಟೈಮ್ ತೋರಿಸುತ್ತೆ, ಮತ್ತು ಟೋಟಲ್ ಕಿಲೋಮೀಟರ್ ನೀವು ಓಡಿಸಿರೋದು. ಇದು ಬಂದುಬಿಟ್ಟು ಸ್ಪೀಡೋಮೀಟರ್ ಇದೆ. ಇಲ್ಲೆಲ್ಲ ಮೋಡ್ಗಳು ಬರುತ್ತೆ, ಅದನ್ನ ಸೆಟ್ ಮಾಡ್ಕೊಬೋದು. ಜೊತೆಯಲ್ಲಿ ನಿಮಗೆ ಇಲ್ಲೊಂದು ಮೋಡ್ ಇದೆ. ಸೊ ನೀವು ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ ಇಲ್ಲಿ ತೋರಿಸುತ್ತೆ ಅದು. ಇಲ್ಲಿ ನೋಡಿ, ಇದನ್ನು ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಚೇಂಜ್ ಮಾಡ್ಕೊಂಡು ತೋರಿಸುತ್ತೆ. ಮತ್ತು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಇಲ್ಲಿ ಬಂದುಬಿಟ್ಟು ಇಂಡಿಕೇಟ್ರು ಇರೋ ಇಂಡಿಕೇಷನ್ ಆಗುತ್ತಲ್ಲ, ಟರ್ನ್ ಇಂಡಿಕೇಷನು ಅದರದ್ದು ತೋರಿಸುತ್ತೆ. ಆಮೇಲೆ ಇಂಜಿನ್ ಮಾಲ್ ಫಂಕ್ಷನ್ದು ತೋರಿಸುತ್ತೆ. ಆಮೇಲೆ ಲೋ ಬೀಮು, ಹೈ ಬೀಮು, ಮತ್ತು ABS ತೋರಿಸುತ್ತೆ. ಅದ್ರ ಜೊತೇಲಿ ನೋಡಿ, ಗಾಡಿ ಬಂದುಬಿಟ್ಟು ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು, ಈ ಕಂಪ್ಲೀಟಾಗಿ ನಿಮಗೆ ಹ್ಯಾಂಡ್ಲ್ ಬಂದುಬಿಟ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಈ ಮ್ಯಾಕ್ಸಿ ಬೈಕಲ್ಲಿ ಇದೇ ಥರನೇ ಬರೋದು. ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೂ ಮತ್ತು ಇದಕ್ಕೆ ಅಟ್ಯಾಚ್ಮೆಂಟಾಗಿ ಇರಲ್ಲ, ಸಪ್ರೇಟಾಗೇ ಇರುತ್ತೆ. ಮತ್ತು ಈ ವೈಸರ್ ಕೊಟ್ಟಿದ್ದಾರಲ್ಲ, ಈ ವೈಸರ್ ಕೂಡ ಸೂಪರಾಗಿ ಕಾಣಿಸುತ್ತೆ. ಮಿರರ್ ಬಂದುಬಿಟ್ಟು ಚೆನ್ನಾಗೇ ಇದೆ. ಹಿಂದ್ಗಡೆ ಬರೋದೆಲ್ಲ ಏನು ವೆಹಿಕಲ್ಲು ಅವೆಲ್ಲ ಕಾಣಿಸುತ್ತೆ. ಅದ್ರ ಜೊತೇಲಿ ನಿಮ್ಗೆ ಹ್ಯಾಂಡ್ಲಲ್ಲಿ ಏನು ಬರುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಹೈ ಬೀಮು ಲೋ ಬೀಮ್ ಬರುತ್ತೆ, ಜೊತೇಲಿ ಪಾಸಿಂಗ್ ಲೈಟ್ ಇದರಲ್ಲೇ ಬರುತ್ತೆ, ಇಂಡಿಕೇಟ್ರಿಗೆ, ಆಮೇಲೆ ಹಾರ್ನು, ತಿರ್ಗಾ ಇಲ್ಲಿ ಬಂದುಬಿಟ್ಟು ನಿಮಗೆ ಇಗ್ನಿಷನು, ಮತ್ತು ಡಿಸ್ಕ್ ಬ್ರೇಕ್ ಇದೆಯಲ್ಲ, ಆ ಡಿಸ್ಕ್ ಬ್ರೇಕ್ದು ಇದನ್ನು ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇದನ್ನು ಸಪ್ರೇಟಾಗಿ ಇಟ್ಟಿಲ್ಲ, ಬೈಕಲ್ಲೆಲ್ಲ ಆ ಥರ ಬರುತ್ತೆ. ಅದು ಅಭ್ಯಾಸ ಇದರಲ್ಲಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಇಲ್ಲಿ ಬ್ಯಾಗೇಜು ಮತ್ತು ಬ್ಯಾಗನ್ನು ಹಾಕ್ಕೊಳ್ಳಿಕ್ಕೆ ಕ್ಯಾರಿ ಮಾಡ್ಕೊಳ್ಳಿಕ್ಕಾಗಿ ಇರೋದು. ಅಥವಾ ಸೀಟ್ ಒಳಗಡೆ ನೋಡೋದಿದ್ದರೆ ಯಾವ ಥರ ಇದೆ ನೋಡೋದಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಪೇಸ್ ಇದೆ. ಇದರಲ್ಲಿ ಬಂದುಬಿಟ್ಟು ನಿಮಗೇನೆಂದರೆ ಒಂದು ಹೆಲ್ಮೆಟು, ಇನ್ನೊಂದಷ್ಟು ಏನಾದರೂ ನಿಮ್ಮದು ಡಾಕ್ಯುಮೆಂಟ್ಸ್ ಇದ್ದರೆ ಅದು ಹೋಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ. ನೈಟಲ್ಲಿ ನಿಮಗೆ ವಿಸಿಬಿಲಿಟಿ ಜಾಸ್ತಿ ಇರಲಿ, ಇದು ಕಾಣಿಸಿ ಅಂದ್ಬಿಟ್ಟು ಲೈಟ್ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಫ್ಯೂಲ್ ಆಗಲಿಕ್ಕೆ ಅಂತ ಕೊಟ್ಟಿರೋದು, ಆಮೇಲೆ ಬ್ಯಾಟ್ರಿ ಇಲ್ಲಿ ಬರುತ್ತೆ. SXR 160 ಏನಿದೆ, ಈ ಬೈಕ್ ನಿಮಗೆ 4 ಕಲರಲ್ಲಿ ಬರುತ್ತೆ. ಇವಾಗ ಇಲ್ಲಿ ನಾನು ಟ್ರಸ್ಟಡಿ ತಂದಿರೋದು ಬ್ಲೂ ಇದೆ, ಮತ್ತು ಇದರಲ್ಲಿ ರೆಡ್ ಬರುತ್ತೆ, ಆಮೇಲೆ ಮ್ಯಾಟ್ ಬ್ಲ್ಯಾಕ್ ಒಂದು ಬರುತ್ತೆ, ಆಮೇಲೆ ವೈಟ್ ಒಂದು ಬರುತ್ತೆ. ಸೊ ಈ ಥರ ಇದೆ ನೋಡಿ, ಹಿಂದ್ಗಡೆ ಇದಾಗಲಿ ಸಗದಾಗಿ ಕಾಣಿಸುತ್ತೆ. ಇನ್ನೊಂದೇನು ಫೀಚರ್ ಅಂದರೆ, ಈ ಕೀನ ಈ ಥರ ಪ್ರೆಸ್ ಮಾಡಿದ್ರೆ ಇವು ಸ್ಟೋರೇಜ್ ಸ್ಪೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅಲ್ಲಿ ಇಟ್ಕೋಬೋದು. ಆಮೇಲೆ ಈ ಕಡೆ ಬಂದುಬಿಟ್ಟು ನಿಮ್ಗೆ ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಇಲ್ಲಿ ಒಂದು ಮೊಬೈಲ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಚಾರ್ಜ್ ಮಾಡ್ಕೊಂಡು ಹೆಡ್ಲೈಟ್ ನೋಡಿ ಎಷ್ಟು ಸೂಪರಾಗಿದೆ, ಮತ್ತು ಎಷ್ಟು ಬೆಳಕಿದೆ ಅಂದ್ಬಿಟ್ಟು. LED ಕೊಟ್ಟಿದ್ದರೆ ಇದೇನೆ ಅಡ್ವಾಂಟೇಜು. ಈ ಪರ್ಷನ್ ಬಂದುಬಿಟ್ಟು ನಿಮಗೆ ಲೋ ಬೀಮು, ಹೈ ಬೀಮು, ಮತ್ತು ಇದು ಬಂದುಬಿಟ್ಟು ನಿಮಗೆ ಏನಂದರೆ ಪಾಸಿಂಗ್ ಲೈಟ್ ಕೂಡ ಬರುತ್ತೆ. ಇವಾಗ ಏನು ನೋಡ್ತಿದ್ರೆ ಇದು ಬಂದುಬಿಟ್ಟು ನಿಮಗೆ DRL ಇದೆ. ಈಗ ನಾವು ಗಾಡಿನ ಓಡಿಸ್ಬಿಟ್ಟು ನೋಡೋದು ಹೇಗಿದೆ ಏನಂತ ಗೊತ್ತಾಗುತ್ತಲ್ವಾ, ನೋಡೋಣ. ಸೊ ಎಕ್ಸಲೇಷನ್ ಪವರು ಚೆನ್ನಾಗಿದೆ. ಸೊ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ 10 Nm ಕೊಟ್ಟಿದ್ದಾರಲ್ವಾ, ಅದಕ್ಕೆ ಚೆನ್ನಾಗಿದೆ. ಈವನ್ ನಿಮಗೆ
ಫ್ರಂಟ್ ಶಾಕ್ ಅಬ್ಸರ್ವರ್ ಆಗಲಿ ಹಿಂದೆ ಮೋನೋ ಶಾಕ್ ಆಗಲಿ ಅದನ್ನು ಸ್ವಲ್ಪ ಕುಷನಿಂಗ್ ಎಲ್ಲ ಚೆನ್ನಾಗೇ ಇದೆ, ಸ್ಮೂತಾಗೇ ಇದೆ. ಯು ಎಸ್, ಯು ಕೆ ಮತ್ತು ಆಸ್ಟ್ರೇಲಿಯಾದಲ್ಲೆಲ್ಲ ತುಂಬ ಫೇಮಸ್ಸು. ಸೊ ಅಲ್ಲಿ ಏನು ಮಾಡ್ತಾರೆ, ಜನ ತುಂಬ ಇದನ್ನು ಯೂಸ್ ಮಾಡ್ತಾರೆ. ಇದು ಹೇಗೆಂದರೆ ನಿಮಗೆ ಸ್ಕೂಟ್ರಿಗೆ ಸ್ಕೂಟ್ರ್ ಥರನೂ ಅಲ್ಲ, ಬೈಕಿಗೆ ಬೈಕ್ ಥರನೂ ಅಲ್ಲ. ನಿಮಗೆ ಕಂಪ್ಲೀಟಾಗಿ ಮುಂದ್ಗಡೆ ನೋಡಿದ್ರಲ್ಲ ಅದು ಬಂದುಬಿಟ್ಟು ಕಂಪ್ಲೀಟಾಗಿ ನೋಡಿ ಯಾವ ಥರ ಅಂದರೆ ಸ್ಪೋರ್ಟ್ಸ್ ಬೈಕ್ ಲುಕ್ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಇದ್ರು ಮುಂದ್ಗಡೆ ಯಾರು ನೋಡಿಬಿಟ್ರೆ ಸಡನ್ನಾಗಿ ಓ ಇದು ಯಾವುದು ಸ್ಪೋರ್ಟ್ಸ್ ಬೈಕ್ ಅಂದ್ಕೊಂಬಿಡ್ಬೇಕು, ಆ ರೇಂಜಿಗೆ ಮಾಡಿದ್ದಾರೆ. ಈ ಬೈಕ್ ಬಂದುಬಿಟ್ಟು ಇದ್ರ ಟಾಪ್ ಸ್ಪೀಡು 100 ಕಿಲೋಮೀಟರ್ಸ್ ಇದೆ. ಸೊ ಲಾಂಗ್ ಟ್ರಿಪ್ಗೆಲ್ಲ ನೀವು ಹೋಗ್ತೀರಂದರೆ ಈ ಬೈಕ್ನ ತೊಗೊಂಡು ಹೋಗ್ಬೋದು. ಸೊ 160 cc ಇದೆ ಅಲ್ವಾ, ಸೊ ಅದರಿಂದ ನೀವು ಲಾಂಗ್ ಟ್ರಿಪ್ಪಿಗೆ ಕೂಡ ಹೋಗ್ಬೋದು. ಸಿಟಿ ರೈಡಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಜಸ್ಟ್ ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ ಮ್ಯಾಕ್ಸಿ ಬೈಕ್ದು ಎಂಟ್ರಿ ಇವಾಗ, ಅದು ಒಂಥರ ಇಂಟ್ರೊಡಕ್ಷನ್ ಥರ. ಸೊ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ಹೋಗ್ತಾ ಹೋಗ್ತಾ 250-300 cc ಬೈಕ್ಗಳು ಬಂದ್ರೂ ಬಂತು, ಈ ಥರ ಮ್ಯಾಕ್ಸಿ ಬೈಕ್ಗಳು ಬಂದ್ರೂ ಬಂತು. ಈ ಬೈಕ್ದು ಮೈಲೇಜ್ ಬಂದುಬಿಟ್ಟು ನಿಮಗೆ 47 kilometers ಅಂದ್ಬಿಟ್ಟು ಬ್ರ್ಯಾಂಡ್ ಅವರು ಕಂಪನಿಯವರು ಕ್ಲೈಮ್ ಮಾಡೋದು. ಬಟ್ ನಿಮಗೆ ಕಸ್ಟಮರ್ ಫೀಡ್ಬ್ಯಾಕು ಎಲ್ಲ ತೆಗೆದು ನೋಡಿದಾಗ 35-40 kilometers ಬರುತ್ತೆ. ಜೊತೆಯಲ್ಲಿ ಮತ್ತು ಇದಕ್ಕೆ ಏನಂದರೆ 7 liter ಇರೋ ಫ್ಯೂಲ್ ಟ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ. ಯಾರಿಗಪ್ಪ ಈ ಬೈಕ್ ಅಂತಂದರೆ ಸಿಟಿ ಲಿಮಿಟಲ್ಲಿ ಓಡಿಸ್ಬಿಟ್ಟು ಆವಾಗವಾಗ ಯಾವ ಥರ ಒಂದು ಲಾಂಗ್ ಟ್ರಿಪ್ ಅಂದ್ಬಿಟ್ಟು 100-200 kilometers ಲಾಂಗ್ ಟ್ರಿಪ್ಪಿಗೆ ಹೋಗ್ತಾರಲ್ಲ ಅವರಿಗಂತ ಈ ಬೈಕು. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಸೊ ನಿಮಗೆ ನಾನು ಇನ್ಯಾವುದ್ರ ಬೈಕ್ನ ಓಡಿಸ್ಬಿಟ್ಟು ಅದರ ಫಸ್ಟ್ ಇಂಪ್ರೆಷನ್ ಆಗ್ಬೇಕಂತ ಇದ್ದರೆ ಸೊ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಅದನ್ನು ಮಾಡಲಿಕ್ಕೆ ಟ್ರೈ ಮಾಡೋಣ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. Pas de soleil, pas de soleil, pas de soleil.